ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಪಾಡ್ಕಾಸ್ಟ್ ಎಪಿಸೋಡ್ 3 ಸ್ವಾಗತ, ಸುಸ್ವಾಗತ. ನಾನು ಸುಷ್ಮಾ ಮೈರ್ಪಾಡಿ. ವೀಕ್ಷಕರೇ, ನಮ್ಮ ಹಿಂದಿನ ಎಪಿಸೋಡ್ನಲ್ಲಿ ನಾವು ಸುದರ್ಶನ ಗರ್ವಭಂಗ ಎಂಬ ಪ್ರಸಂಗದ ಮೊದಲನೇ ಭಾಗವನ್ನು ನೋಡಿದ್ವಿ. ಸುದರ್ಶನನಿಗೆ ಹೇಗೆ ಗರ್ವ ಬಂತು, ಶತ್ರು ಪ್ರಸೂದನನೊಂದಿಗೆ ಯುದ್ಧ ಮಾಡುವುದಕ್ಕೆ ವಿಷ್ಣು ಯಾಕೆ ಸುದರ್ಶನನ್ನು ಬಿಟ್ಟು ಹೋದ, ಈ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ಎಪಿಸೋಡ್ನಲ್ಲಿ ನಾನು ಉತ್ತರಿಸ್ತೇನೆ ಎಂದು ಹೇಳಿದ್ದೆ. ಅದಕ್ಕೂ ಮೊದಲು ನೀವು ಸುದರ್ಶನ ಗರ್ವಭಂಗದ ಮೊದಲನೇ ಭಾಗವನ್ನು ನೋಡಿಲ್ಲ ಅಂತ ಇದ್ದರೆ ಅದನ್ನು ದಯವಿಟ್ಟು ನೋಡಿ. ಆ ವಿಡಿಯೋದ ಲಿಂಕನ್ನು ಮೇಲೆ ಪ್ರೊವೈಡ್ ಮಾಡಿದ್ದೇನೆ, ಅದೇ ಥರ ಡಿಸ್ಕ್ರಿಪ್ಷನಲ್ಲೂ ಅದರ ಲಿಂಕನ್ನು ಹಾಕಿದ್ದೇನೆ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋ ನೋಡಿ, ಯಾಕಂದರೆ ಇಲ್ಲಾಂದರೆ ನಿಮಗೆ ಈ ಕತೆ ಅರ್ಥ ಆಗುವುದಿಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಸುದರ್ಶನ ಗರ್ವಭಂಗದ ಮುಂದಿನ ಭಾಗವನ್ನು ನೋಡೋಣ. ಶತ್ರು ಪ್ರಸೂದನೊಂದಿಗೆ ಯುದ್ಧ ಮಾಡಲಿಕ್ಕೋಸ್ಕರ ವಿಷ್ಣು ಯುದ್ಧಕ್ಕಾಗಿ ಹೊರಡ್ತಾನೆ. ಸುದರ್ಶನನ್ನು ಬಿಡ್ತಾನೆ, ಬಿಲ್ಲು ಬಾಣವನ್ನು ತಗೊಂಡು ಹೋಗ್ತಾನೆ. ನೇರವಾಗಿ ಆತ ಶತ್ರು ಪ್ರಸೂದನನ ರಾಜ್ಯವಾದಂತಹ ಮಹಲೋಹವತಿಪುರ ಇಲ್ಲಿಗೆ ದಾಳಿ ಮಾಡುವುದಕ್ಕಾಗಿ ಹೋಗ್ತಾನೆ. ಈಗ ಶತ್ರು ಪ್ರಸೂದನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕು. ಹೇಗೆ? ಸರಿ, ಶಂಖಧ್ವನಿ ಮಾಡ್ತೇನೆ ಅಂತ ಜೋರಾಗಿ ಶಂಖಧ್ವನಿಯನ್ನು ಮಾಡ್ತಾನೆ ವಿಷ್ಣು. ಇದನ್ನು ಕೇಳಿಸಿಕೊಂಡಂತಹ ಶತ್ರು ಪ್ರಸೂದನ ಯುದ್ಧಕ್ಕೆ ಬರ್ತಾನೆ. ಶಂಖಧ್ವನಿಯನ್ನು ಕೇಳಿದಂತಹ ಶತ್ರು ಪ್ರಸೂದನ ಓಡೋಡಿ ಬರ್ತಾನೆ. ಬಂದು ನೋಡಿದರೆ ವಿಷ್ಣು ಯುದ್ಧಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ವಿಷ್ಣುವನ್ನು ನೋಡಿ ಶತ್ರು ಪ್ರಸೂದನ ಹೇಳ್ತಾನೆ, ದೇವತೆಗಳನ್ನೇ ಸೋಲಿಸಿದ್ದೇನೆ, ಇನ್ನು ಅವರನ್ನು ಪೊರೆಯುವುದಕ್ಕೆ ನೀನು ಬಂದಿದ್ದೀಯಾ, ನಿನಗೂ ಅದೇ ಗತಿ ಆಗ್ತದೆ, ಯುದ್ಧರಂಗದಿಂದ ಹಿಂದೆ ಹೋಗು ಎಂದು ಗದರಿಸುತ್ತಾನೆ. ವಿಷ್ಣು ಹೇಳ್ತಾನೆ, ದೇವತೆಗಳಿಗೆ ಆದಂತಹ ಈ ಸೋಲು ಕ್ಷಣಿಕ ಮಾತ್ರ, ಯಾವತ್ತೂ ನಿನ್ನಂತಹ ರಾಕ್ಷಸರಿಗೆ ದೇವಲೋಕ ಸಿಗುವುದಕ್ಕೆ ಸಾಧ್ಯವೂ ಇಲ್ಲ, ನಿಮಗೆ ಅದರ ಯೋಗ್ಯತೆಯೂ ಇಲ್ಲ. ಆದ್ದರಿಂದ ದೇವತೆಗಳಿಗೆ ತಪ್ಪಾಯಿತು ಎಂದು ದೇವಲೋಕವನ್ನು ಹಿಂತಿರುಗಿಸಿ ಕೊಟ್ಟು ಬಿಡು, ನೀನು ಬದುಕುತ್ತಿ, ಇಲ್ಲ ಎಂತಾದರೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೇನೆ ಎಂದು ಹೇಳುತ್ತಾನೆ. ವಿಷ್ಣುವಿನ ಮಾತನ್ನು ಕೇಳಿ ಶತ್ರು ಪ್ರಸೂದನ, ನೀನು ಮಾತಿನಲ್ಲೇ ಮೋಡಿ ಮಾಡುವವನು, ನಿನ್ನ ಮಾತಿನ ಬಲೆಗೆ ನಾನು ಬೀಳುವುದಿಲ್ಲ, ನಿನ್ನ ಮಾತಲ್ಲ ನಿನ್ನ ಆಯುಧಗಳು ಏನು ಮಾತಾಡ್ತದೆ ಅಂತ ನಾನು ನೋಡಬೇಕು, ಯುದ್ಧ ಮಾಡು ಎಂದು ಹೇಳಿ ಯುದ್ಧವನ್ನು ಪ್ರಾರಂಭಿಸುತ್ತಾರೆ. ಈ ಯುದ್ಧದ ಪರಿಣಾಮ ಕೇಳಿದರೆ ನಿಮಗೂ ಆಶ್ಚರ್ಯ ಆಗ್ತದೆ, ಯಾಕೆಂದರೆ ಈ ಯುದ್ಧದಲ್ಲಿ ವಿಷ್ಣು ಸೋತು ಓಡಿ ಹೋಗ್ಬಿಡ್ತಾನೆ. ನಿಮ್ಮ ಮನಸ್ಸಿನಲ್ಲೂ ಪ್ರಶ್ನೆ ಇರ್ಬೋದು, ವಿಷ್ಣು ಸರ್ವಂತರ್ಯಾಮಿ, ವಿಷ್ಣುಗೂ ಒಂದು ಸೋಲಾಗ್ಲಿಕ್ಕಿದೆಯಾ, ವಿಷ್ಣು ಯುದ್ಧದಲ್ಲಿ ಸೋಲಲಿಕ್ಕೆ ಇದು ಸಾಧ್ಯವಾ ಎಂಬ ಪ್ರಶ್ನೆಗಳು ನಿಮ್ಮಲ್ಲೂ ಇರಬಹುದು. ಆದರೆ ಇದು ನಡೆದಿದೆ, ಇದಕ್ಕೂ ಒಂದು ಬಲವಾದ ಕಾರಣ ಇದೆ, ಅದು ಏನು ಎಂದು ಮುಂದೆ ನೋಡೋಣ. ಶತ್ರು ಪ್ರಸೂದನನೊಂದಿಗೆ ಯುದ್ಧ ಮಾಡಿ ಸೋತಂಥ ವಿಷ್ಣು ವೈಕುಂಠದಲ್ಲಿ ಬೇಸರದಿಂದ ಕೂತಿರ್ತಾನೆ. ಹೌದು, ಇದೆಲ್ಲವೂ ಒಂದು ನಟನೆ, ಯಾಕೆಂದರೆ ವಿಷ್ಣುವಿಗೆ ಒಂದು ಕಡೆ ಸುದರ್ಶನನ ಗರ್ವವನ್ನು ಮುರಿಬೇಕಿತ್ತು, ಇನ್ನೊಂದು ಕಡೆ ನಮಗೆಲ್ಲರಿಗೂ ಗೊತ್ತಿಲ್ಲದ ವಿಚಾರ ಒಂದಿದೆ, ಅದುವೇ ಶತ್ರು ಪ್ರಸೂದನನ ವರ. ಶತ್ರು ಪ್ರಸೂದನನಿಗೆ ಒಂದು ವರ ಇರ್ತದೆ, ಯಾವುದಾದರೂ ಒಂದು ಆಯುಧ ಮನುಷ್ಯ ರೂಪವನ್ನು ಪಡೆದು ಬಂದು ಆತನೊಂದಿಗೆ ಯುದ್ಧ ಮಾಡಿದರೆ ಮಾತ್ರ ಆತನಿಗೆ ಸೋಲು ಎಂಬ ಹಾಗೆ. ಆದ್ದರಿಂದಲೇ ವಿಷ್ಣು ಈ ಎಲ್ಲ ನಾಟಕವನ್ನು ರಚಿಸ್ತಾನೆ. ಈಗ ಸುದರ್ಶನನನ್ನು ಯುದ್ಧಕ್ಕೆ ಕಳುಹಿಸಬೇಕು. ಈಗಾಗಲೇ ಆತನಿಗೆ ಅಹಂಕಾರ ಹೆಚ್ಚಾಗಿದೆ, ವಿಷ್ಣು ಹೋಗಿ ಕೇಳಿಕೊಂಡ್ರೆ ಇನ್ನೂ ಅಹಂಕಾರ ಹೆಚ್ಚಾಗ್ತದೆ. ಅದಕ್ಕೆ ವಿಷ್ಣು ಅಳುವುದಕ್ಕೆ ಆರಂಭಿಸ್ತಾನೆ, ನನ್ನ ಮಾನ ಹೋಯಿತು, ಮರ್ಯಾದೆ ಹೋಯಿತು, ಈ ರೀತಿ ಒಂದು ರಾಕ್ಷಸನಲ್ಲಿ ಹೋರಾಡಿ ನಾನು ಸೋಲನ್ನು ಅನುಭವಿಸಿದಲ್ಲ, ಇನ್ನು ನನ್ನ ಯಾರು ನನ್ನ ಮಾನ ಮರ್ಯಾದೆ ಉಳಿಸ್ತಾರೆ ಎಂಬ ಹಾಗೆ ಗೋಳಿಡುವುದಕ್ಕೆ ಪ್ರಾರಂಭಿಸ್ತಾನೆ. ವಿಷ್ಣು ಈ ರೀತಿ ಗೋಳಾಡುತ್ತಿರುವುದನ್ನು ಸುದರ್ಶನ ಕೇಳ್ತಾನೆ. ಕೇಳಿದಂತಹ ಸುದರ್ಶನ ಈ ರೀತಿಯಾಗಿ ಹೇಳ್ತಾನೆ, ಓ ಪುರುಷೋತ್ತಮ, ನೀನು ಈ ರೀತಿಯಾಗಿ ಚಿಂತಿಸುವುದಕ್ಕೆ ಕಾರಣವೇನು? ನೀನೇ ಚಿಂತಿಸಿದರೆ ಜಗವೆಲ್ಲವೂ ದುಃಖಿಸಿದಂತೆ, ಆದ್ದರಿಂದ ನಿನ್ನಿಂದಾಗದ ಕಾರ್ಯವನ್ನು ಮಾಡಲು ನಾನು ಬಂದಿದ್ದೇನೆ. ಹೇಳು ಆ ವ್ಯಕ್ತಿ ಯಾರೆಂದು. ಆತ ಅತಳ ವಿತಳ ಸುತಳ ಪಾತಾಳ ರಸಾತಳದಲ್ಲೆಲ್ಲಿದ್ದರು ಆತನನ್ನು ಹಿಡಿದು ಹೆಡೆಮುಡಿ ಕಟ್ಟಿ ನಿನ್ನ ಪದತಲಕ್ಕೆ ತಂದೊಪ್ಪಿಸುತ್ತೇನೆ.
ಇದನ್ನು ಕೇಳಿದಂತಹ ವಿಷ್ಣು ಸುದರ್ಶನಿಗೆ ವಿವರಿಸ್ತಾನೆ. ಶತ್ರುಪ್ರಸೂದನ ಎಂಬ ರಾಕ್ಷಸನಿದ್ದಾನೆ, ಆತ ದೇವತೆಗಳನ್ನೆಲ್ಲ ದೇವಲೋಕದಿಂದ ಬಡೆದೋಡಿಸಿದ್ದಾನೆ. ಆತನೊಂದಿಗೆ ನಾನು ಯುದ್ಧ ಮಾಡಿ ನಾನೂ ಕೈ ಸೋತು ಬಿಟ್ಟಿದ್ದೇನೆ, ಏನು ಮಾಡುವುದು ಎಂದು ಗೊತ್ತಾಗ್ತಾ ಇಲ್ಲ ಎಂದು ಚಿಂತಿಸ್ತಾ ಇದ್ದೇನೆ, ನೀನೇ ಏನಾದರೂ ಮಾಡಬೇಕಪ್ಪ. ಅದಕ್ಕೆ ಸುದರ್ಶನ ಹೇಳ್ತಾನೆ, ಏನು ಶತ್ರುಪ್ರಸೂದನನೆಂಬ ರಾಕ್ಷಸನೇ, ಆತನಿಂದ ನಿಮಗೆ ಸೋಲಾಯಿತೆ, ಚಿಂತಿಸಬೇಡಿ ಚಿಂತಿಸಬೇಡಿ, ಆತನನ್ನು ಸಂಹರಿಸಿ ದೇವತೆಗಳಿಗೆ ದೇವಲೋಕವನ್ನು ಒಪ್ಪಿಸುತ್ತೇನೆ, ನಿಶ್ಚಿಂತರಾಗಿರಿ. ಈ ರೀತಿಯಾಗಿ ಸುದರ್ಶನ ವಿಷ್ಣುವಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಯುದ್ಧಕ್ಕೆ ಹೊರಡ್ತಾನೆ. ನೇರವಾಗಿ ಲೋಹವತಿ ಪಟ್ಟಣವನ್ನು ಸೇರ್ತಾನೆ. ಶತ್ರುಪ್ರಸೂದನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕಲ್ಲ ಎಂದು ಆತ ಉರಿವಾಗ್ನಿ ಶರಗಳು ಅಂದರೆ ಬೆಂಕಿಯ ಬಾಣಗಳನ್ನು ಸುರಿಸ್ತಾನೆ. ಶತ್ರುಪ್ರಸೂದನ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದವನಿಗೆ ಅರ್ಥವಾಗುವುದಿಲ್ಲ, ಈತ ಯಾರು, ಎಲ್ಲಿಂದ ಬಂದಿದ್ದಾನೆ, ಈತನಿಗೆ ನನ್ನ ಮೇಲೆ ಏನು ಹಾಗೆ ಇದೆ ಎಂಬುದು ಆತನಿಗೆ ಸ್ಪಷ್ಟವಾಗುವುದಿಲ್ಲ. ಇದೆಲ್ಲವನ್ನು ಆತ ಕೇಳ್ತಾನೆ ಸುದರ್ಶನನಲ್ಲಿ. ಆಗ ಸುದರ್ಶನ, ಎಲವೋ ಶತ್ರುಪ್ರಸೂದನನೆಂದರೆ ನೀನೇ ಏನು, ಲೇಸಾಯಿತು ಲೇಸಾಯಿತು, ನಿನ್ನನ್ನೇ ಅರಿಸಿಕೊಂಡು ಬಂದಿದ್ದೇನೆ, ದೇವತೆಗಳನ್ನು ದೇವಲೋಕದಿಂದ ಬಡಿದೋಡಿಸಿದ ಮಾತ್ರಕ್ಕೆ ದೇವಲೋಕ ನಿನ್ನದಾಗುವುದಿಲ್ಲ, ಹರಿಯನ್ನು ಸೋಲಿಸಿದ್ದೇನೆ ಎಂದು ಕೊಬ್ಬಿ ಬೀಗಬೇಡ. ನಾನು ಯಾರು ಬಲ್ಲೆಯ, ಹರಿಯ ಕರದೊಳು ರಾರಾಜಿಪ್ಪ, ಅದೆಷ್ಟೋ ದಾನವರ ಶಿರವನ್ನೇ ಚಂಡಾಡಿದ ಸುದರ್ಶನನೇ ನಾನು, ಇಂದು ನಿನ್ನ ಶಿರವನ್ನು ಚಂಡಾಡುತ್ತೇನೆ, ಯಾರು ಬರುತ್ತಾರೋ ನೋಡುತ್ತೇನೆ. ನಾನು ಸುದರ್ಶನ, ಮಾಡಿಸುವೆ ನಿನಗೆ ಯಮನ ದರ್ಶನ, ಸಾಧ್ಯವಾದರೆ ತೋರು ನಿನ್ನ ಪರಾಕ್ರಮದ ಪ್ರದರ್ಶನ. ಈ ರೀತಿಯಾಗಿ ಸುದರ್ಶನ ಹಾಗೂ ಶತ್ರುಪ್ರಸೂದನ ನಡುವೆ ಘೋರವಾದ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಸುದರ್ಶನ ಶತ್ರುಪ್ರಸೂದನನ್ನು ಸಂಹರಿಸಿ ಬಿಡುತ್ತಾನೆ. ಸುದರ್ಶನ ದೇವತೆಗಳಿಗೆ ದೇವಲೋಕವನ್ನು ಹಿಂತಿರುಗಿಸ್ತಾನೆ. ಇಲ್ಲಿ ನಡೆದಂತಹ ವಿಚಾರವನ್ನೆಲ್ಲ ವಿಷ್ಣುವಿಗೆ ತಿಳಿಸಬೇಕು ಅಂತ ವೈಕುಂಠಕ್ಕೆ ಹೋಗ್ತಾನೆ. ವೀಕ್ಷಕರೇ, ಈಗಾಗಲೇ ನಿಮ್ ನೋಡಿರುವ ಹಾಗೆ ಸುದರ್ಶನನಿಗೆ ಅಹಂಕಾರ ಹೆಚ್ಚಾಗಿತ್ತು. ಈಗ ಶತ್ರುಪ್ರಸೂದನನ್ನು ಕೊಂದು ಬಿಟ್ಟಿದ್ದೇನೆ ಎಂದು ಅಹಂಕಾರ ನೆತ್ತಿಗೇರಿದೆ. ಮುಂಚೆಯೇ ವಿಷ್ಣುಗೆ ಹೇಳಿದ್ದ ಸಣ್ಣ ಪುಟ್ಟ ಯುದ್ಧಗಳಿಗೆಲ್ಲ ನನ್ನನ್ನು ಕರೆಯಬೇಡ ಎಂದು, ಇಂದು ವಿಷ್ಣು ಇಲ್ಲದೆ ತಾನೊಬ್ಬನೇ ಹೋಗಿ ಶತ್ರುಪ್ರಸೂದನನ್ನು ಸೋಲಿಸಿ ಬಂದಿದ್ದಾನೆ. ಹಾಗಿದ್ರೆ ಆತನಿಗೆ ಇನ್ನು ಎಷ್ಟು ಅಹಂಕಾರ ಬಂದಿರ್ಬೋದು, ಅವನು ಏನು ಮಾಡ್ತಾನೆ ನೋಡೋಣ ಬನ್ನಿ. ಈ ರೀತಿ ಶತ್ರುಪ್ರಸೂದನನ್ನು ಸೋಲಿಸಿದಂತಹ ಸುದರ್ಶನ ವೈಕುಂಠಕ್ಕೆ ಹಿಂತಿರುಗಿ ವಿಷ್ಣುವನ್ನು ಮಾತನಾಡಿಸದೆ ಗರ್ವದಿಂದ ಒಂದು ಬದಿಯಲ್ಲಿ ನಿಲ್ತಾನೆ. ಇದನ್ನು ನೋಡಿದ ವಿಷ್ಣುಗೆ ಬಹಳ ಆಶ್ಚರ್ಯ. ಎಂದು ರಾಕ್ಷಸರನ್ನು ಕೊಂದ ಮೇಲೆ ತನ್ನ ಕೈಯನ್ನು ಏರ್ತಿದ್ದಂತಹ ಸುದರ್ಶನ ಇವತ್ತ್ಯಾಕೋ ಬದಿಯಲ್ಲಿ ನಿಂತಿದ್ದಾನೆ, ನನ್ನ ಕಡೆ ನೋಡುತ್ತಲೂ ಇಲ್ಲ, ಯಾಕೆ ಎಂದು ಪ್ರಶ್ನೆ ಮೂಡುತ್ತದೆ. ಸರಿ, ಇವನು ನನ್ನನ್ನು ನೋಡ್ತಾ ಇಲ್ಲ, ನಾನೇ ಇವನನ್ನು ಮಾತಾಡಿಸ್ತೇನೆ ಅಂತ ವಿಷ್ಣು ಸುದರ್ಶನನ ಬಳಿ ಹೋಗಿ ಮಾತಾಡಿಸ್ತಾನೆ. ಅಯ್ಯ ವೀರ, ಶತ್ರುಪ್ರಸೂದನನ್ನು ಸಂಹರಿಸಿ ಬಂದಿದ್ದೀಯ ಎಂದು ನನಗೆ ಗೊತ್ತಾಯಿತು. ಎಂದಿಗೂ ನೀನು ರಾಕ್ಷಸರನ್ನು ಕೊಂದ ಮೇಲೆ ನನ್ನ ಕೈ ಏರ್ತಾ ಇದ್ದೆ, ಇವತ್ತು ಯಾಕೆ ನನ್ನ ಕೈ ಏರ್ತಾ ಇಲ್ಲ, ಬಾ ವೀರ ನನ್ನ ಕೈ ಏರು ಎಂದು ಕರೀತಾನೆ. ಅಯ್ಯ ಹರಿ, ಶತ್ರುಪ್ರಸೂದನನ್ನು ನಾನು ಗೆದ್ದು ಬಂದಿದ್ದೇನೆ, ನಿನ್ನ ಕರವನ್ನು ಏರುವುದಕ್ಕೆ ಮೊದಲು ಕೆಲವೊಂದು ವಿಚಾರಗಳು ನನಗೆ ನೆನಪಾಗುತ್ತಾ ಇದೆ. ಹಿಂದೆ ಆಲದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ಮಲಗಿದ್ದಂತಹ ಕಾಲ, ನಿನ್ನ ಕಿವಿಯ ಕಿಲ್ಬಿಷದಿಂದ ಹುಟ್ಟಿಕೊಂಡ ದಾನವರೇ ಮಧುಕೈಟಬರು, ಅವರೊಂದಿಗೆ ನೀನು ಪಂಚ ಸಹಸ್ರ ಕಾಲ ಯುದ್ಧ ಮಾಡಿದರು ಜಯ ಯಾರದ್ದು ಎಂಬುದನ್ನು ನಿರ್ಧರಿಸುವುದು ಕಷ್ಟ ಸಾಧ್ಯವಾದಾಗ ಆದಿಮಾಯೆ ಬ್ರಹ್ಮದೇವನ ಮುಖೇನವಾಗಿ ನನ್ನನ್ನು ನಿನ್ನ ಕೈಗಿತ್ತು, ನಾನು ಹೋಗಿ ಆ ರಾಕ್ಷಸರನ್ನು ಕೊಂದಿಹೆನು. ಅಂದಿನಿಂದ ಇಂದಿನ ತನಕ ನಿನ್ನ ಎಲ್ಲಾ ಯಶಸ್ಸಿಗೆ ಕಾರಣೀಕರ್ತನಾದಂತಹ ಈ ಸುದರ್ಶನನನ್ನು ಮರೆತು ಇಂದು ನೀನು ಕೃತಜ್ಞನಂತೆ ವರ್ತಿಸುತ್ತಾ ಇದ್ದೀಯ. ರಾಕ್ಷಸರನ್ನೆಲ್ಲ ಕೊಂದವನು ನಾನು, ಆದರೆ ದಾನವಾಂತಕನೆಂಬ ಹೆಸರು ಮಾತ್ರ ನಿನಗೆ, ಇದು ಸಾಧ್ಯವಿಲ್ಲ. ಆದ್ದರಿಂದ ನಾನು ನಿನ್ನ ಕರವನ್ನು ಏರಲಾರೆ, ನಿನಗಿದೋ ನನ್ನ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ. ಸುದರ್ಶನನ ಮಾತು ಕೇಳಿದಂತಹ ವಿಷ್ಣುಗೆ ಬಹಳ ಸಿಟ್ಟು ಬರ್ತದೆ. ಇಷ್ಟು ದಿನ ಅಹಂಕಾರಕ್ಕೆ ಉದಾಸೀನ ಮದ್ದು ಎಂಬ ಹಾಗೆ ಆತ ಮಾತನಾಡುತ್ತಿದ್ದದನ್ನೆಲ್ಲ ನಿರ್ಲಕ್ಷಿಸುತ್ತಾ ಇರ್ತಾನೆ. ಆದರೆ
ಇಂದು ಸುದರ್ಶನನ ಮಾತು ಕೇಳಿ ವಿಷ್ಣುಗೆ ಸಹಿಸಲಿಕ್ಕಾಗುವುದಿಲ್ಲ. ಏನೀತ ಈಗೆಲ್ಲ ಮಾತಾಡ್ತಿದ್ದಾನಲ್ಲ ಎಂಬ ಹಾಗೆ ಕೋಪಗೊಂಡಂತಹ ವಿಷ್ಣು ಸುದರ್ಶನನಿಗೆ ಈ ವೈಕುಂಠದಲ್ಲಿ ಜಾಗ ಇಲ್ಲ, ಆತ ಇನ್ನು ಭೂಲೋಕದಲ್ಲಿ ಮಾನವನಾಗಿ ಜನಿಸಲಿ ಎಂದು ಶಾಪ ಕೊಟ್ಟು ಬಿಡ್ತಾನೆ. ವಿಷ್ಣು ಶಾಪ ಕೊಟ್ಟ ಕ್ಷಣ ಸುದರ್ಶನನಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗ್ತದೆ, ಆತನಿಗೆ ಜ್ಞಾನೋದಯವಾಗ್ತದೆ. ಏನು ಹೇಳ್ತಾನೆ ನೋಡೋಣ ಬನ್ನಿ. ಅಚ್ಯುತ ಅನಂತ ಕೇಶವ ಮಾಧವ ಮುಕುಂದ ಸುಪ್ರಸನ್ನ ಮೂರ್ತಿ ಮಹಾವಿಷ್ಣು, ನಾನು ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸು ದೇವ. ನನ್ನ ಚಿತ್ತ ಬಿತ್ತಿಗೆಯಲ್ಲಿ ಅಚ್ಚೊತ್ತಿ ನಿಂತಿದ್ದಂತಹ ನಾನು ನನ್ನದೆಂಬ ಅಹಂಕಾರದ ಮೊತ್ತವೆತ್ತಲೋ ಸರಿದು ಸುಜ್ಞಾನವೆಂಬ ಬೆಳಕು ಮೂಡಿದೆ ಸ್ವಾಮಿ. ಅಜ್ಞಾನವೆಂಬ ಕತ್ತಲು ನನ್ನನ್ನು ಮುಸುಕಿದುದರಿಂದ ನನ್ನಿಂದ ಈ ರೀತಿಯ ಅನರ್ಥವಾಯಿತು ದೇವ. ನೀನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು, ನೀನಾಡಿಸಿದಂತೆ ಆಡುವಂತಹ ಬೊಂಬೆಗಳಲ್ವೇ ನಾವು. ಸಣ್ಣ ಮಗು ತನ್ನ ತಾಯಿಯ ಎದೆಗೊದ್ದಾಗ ಆ ತಾಯಿ ಆ ಮಗುವನ್ನು ಯಾವ ದೃಷ್ಟಿಯಿಂದ ನೋಡುತ್ತಾಳೋ ಹಾಗೆ ನನ್ನನ್ನು ನೋಡು ಸ್ವಾಮಿ. ನಾನು ಮಾಡಿದಂತಹ ಸರ್ವ ಅಪರಾಧಗಳನ್ನು ಕ್ಷಮಿಸು ದೇವಾ, ಕ್ಷಮಿಸು, ಕ್ಷಮಿಸು. ದುಃಖದಲ್ಲಿ ಇದ್ದಂತಹ ಸುದರ್ಶನನನ್ನು ಕಂಡ ವಿಷ್ಣು ಹೇಳ್ತಾನೆ, ಭಕ್ತ ನಿನ್ನನ್ನು ನಾನು ಕ್ಷಮಿಸಿದ್ದೇನೆ, ಆದರೆ ನೀನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯಾಗಲೇಬೇಕು. ನನ್ನ ಶಾಪಕ್ಕನುಗುಣವಾಗಿ ನೀನು ಭೂಲೋಕದಲ್ಲಿ ಜನಿಸಲೇಬೇಕು. ಅದು ಹೇಗೆ ಎಂಬುದನ್ನು ನಾನು ಹೇಳ್ತೇನೆ. ಭೂಲೋಕದಲ್ಲಿ ಕೃತವೀರ್ಯನ ಸುತನಾಗಿ ಕಾರ್ತವೀರ್ಯ ಎಂಬ ನಾಮಧೇಯದಿಂದ ನೀನು ಜನಿಸುತ್ತೀಯ. ಅತ್ರಿಜನಾಗಿ ನಾನೇ ಬಂದು ನಿನಗೆ ಸರ್ವ ವಿದ್ಯೆಯನ್ನು ಧಾರೆ ಎರೆಯುತ್ತೇನೆ. ನಿನ್ನ ಪಾಪದ ಕೊಡ ತುಂಬಿದಾಗ ಭಾರ್ಗವರಾಮನಾಗಿ ನಾನೇ ಬಂದು ನಿನ್ನನ್ನು ಸಂಹರಿಸುವುದರ ಮೂಲಕ ಮೋಕ್ಷ ಕರುಣಿಸಿ ನಿನ್ನನ್ನು ಮರುಳಿ ವೈಕುಂಠಕ್ಕೆ ಕರೆಸಿಕೊಳ್ಳುತ್ತೇನೆ. ಆದ್ದರಿಂದ ಆದಷ್ಟು ಬೇಗ ಹೋಗಿ ಭೂಲೋಕದಲ್ಲಿ ಜನಿಸು ಎಂದು ಆಶೀರ್ವದಿಸುತ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದರ್ಶನ ಗರ್ವಭಂಗ ಪ್ರಸಂಗದಿಂದ ನಾವೇನು ತಿಳಿದುಕೊಳ್ಳಬಹುದು? ಎಷ್ಟೇ ಮೇಲೆ ಹೋದರೂ ನಾವು ಬಂದಂತಹ ಹಾದಿಯನ್ನು ಮರೆಯಬಾರ್ದು, ಅಹಂಕಾರ ಪಡಬಾರ್ದು. ಅಹಂಕಾರದಿಂದ ಮಾಡಬಾರ್ದನ್ನು ಮಾಡಿದರೆ ಆಗಬಾರದ್ದೇ ಆಗ್ತದೆ. ಎಷ್ಟೇ ಗೆಲುವು ಬಂದಾಗಲೂ ನಾವು ತೀರ ಹಿಗ್ಗಬಾರ್ದು, ಸೋತಾಗ ತೀರ ಕುಗ್ಗಬಾರ್ದು. ಎರಡನ್ನೂ ಸಮಾನ ರೀತಿಯಲ್ಲಿ ನೋಡಿ ಜೀವನವನ್ನು ಸಾಗಿಸಿದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸುವುದಕ್ಕೆ ಆಗುತ್ತದೆ. ಯಾಕರೇ ಸುದರ್ಶನ ಗರ್ವಭಂಗ ಪ್ರಸಂಗದಿಂದ ನಾನು ಅರಿತುಕೊಂಡಂತಹ ನೀತಿಯನ್ನು ನಾನು ಹೇಳಿದ್ದೇನೆ. ಈ ಕಥೆಯನ್ನು ಕೇಳಿ ನಿಮಗೇನು ಅನಿಸಿತು, ನಿಮಗೆ ಯಾವ ನೀತಿ ಹೊಳೆಯಿತು ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ದೆನ್, ದಿಸ್ ಇಸ್ ಸುಷ್ಮಾ ಮಯ್ಯ ಸೈನಿಂಗ್ ಆಫ್.